ಕರ್ನಾಟಕದಲ್ಲಿ ಕೊರೋನಾ ಮೂರನೇ ಅಲೆಯ ಭೀತಿ ಶುರುವಾಗಿದೆ. ಒಮಿಕ್ರಾನ್ ತಳಿ ಬಗ್ಗೆ ಕೇಂದ್ರದಿಂದ ಹೈ ಅಲರ್ಟ್ ಘೋಷಣೆ ಆಗಿರುವುದು ಕೇಂದ್ರದ ಸೂಚನೆ ಬೆನ್ನಲ್ಲೇ ರಾಜ್ಯ ಸರ್ಕಾರಗಳು ಕೂಡ ಇದೀಗ ಅಲರ್ಟ್ ಆಗಿದೆ. ಸಿಎಂ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಮಹತ್ವದ ಕೋವಿಡ್ ಸಭೆ ನಡೆಯಲಿದೆ. ಸಭೆಯಲ್ಲಿ ಆರೋಗ್ಯ ಸಚಿವರು ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಏಳು ಜಿಲ್ಲೆಗಳ ಡಿಸಿಗಳು ಸಿಎಂ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಧಾರವಾಡ, ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ, ಕೊಡಗು, ಮೈಸೂರು, ಬೆಂಗಳೂರು ನಗರ ಡಿಸಿಗಳು ಈ ಒಂದು ಸಭೆಯಲ್ಲಿರಲಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರಿಗೂ ಕೂಡ ಸರ್ಕಾರ ಆಹ್ವಾನವನ್ನು ಕೊಟ್ಟಿದೆ ಸಭೆಯಲ್ಲಿ ಭಾಗವಹಿಸೋದಕ್ಕೆ. ಬೆಂಗಳೂರಿಗೆ ಹೊಸ ಮಾರ್ಗಸೂಚಿ ಪ್ರಕಟ ಮಾಡೋ ಸಾಧ್ಯತೆ ಇದೆ. ಈಗ ಒಮಿಕ್ರಾನ್ ಹೊಸ ತಳಿಯ ಬಗ್ಗೆ ಅಲರ್ಟ್ ಆಗಿರುವಂತೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಅವರ ನೇತೃತ್ವದಲ್ಲಿ ಈಗ ಕೋವಿಡ್ ಸಭೆಯನ್ನು ನಡೆಸಲಾಗುತ್ತೆ. ಈ ಒಂದು ಸಭೆಯಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಕುರಿತಂತೆ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಸಭೆಯಲ್ಲಿ ಆರೋಗ್ಯ ಸಚಿವರು ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಏಳು ಜಿಲ್ಲೆಗಳ ಡಿಸಿಗಳು ಕೂಡ ಸಿಎಂ ಅವರ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಧಾರವಾಡ, ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ, ಕೊಡಗು, ಮೈಸೂರು ಹಾಗೆ ಬೆಂಗಳೂರು ನಗರ ಡಿಸಿಗಳು ಭಾಗವಹಿಸ್ತಾ ಇದ್ದಾರೆ. ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಕೂಡ ಈ ಒಂದು ಸಭೆಯಲ್ಲಿ ಇರ್ತಾರೆ. ರಾಜ್ಯದಲ್ಲಿ ಧಾರವಾಡ, ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಕೋವಿಡ್ ಶಾಲೆಯಲ್ಲಿ ಹಾಸ್ಟೆಲ್ಗಳಲ್ಲಿ ಉಲ್ಬಣ ಆಗುತ್ತಿರುವಂಥದ್ದನ್ನು ಗಮನಿಸಿ ಮತ್ತು ಕೇರಳ ರಾಜ್ಯದಲ್ಲಿ ಅದರ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರುವಂಥದ್ದನ್ನು ಕೂಡ ಗಮನಿಸಿ ಇದಕ್ಕೆ ಅತಿ ಶೀಘ್ರದಲ್ಲಿಯೇ ಒಂದು ಪರಿಹಾರವನ್ನು ಪ್ರಿಕಾಷನರಿ ಮೆಜರ್ಸನ್ನು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳೋದು ಏನೆಲ್ಲ ತೆಗೆದುಕೊಳ್ಬೋದು ಅನ್ನೋದನ್ನು ಸಲುವಾಗಿ ಇವತ್ತು ಸಾಯಂಕಾಲ 4 ಗಂಟೆಗೆ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟು, ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಮತ್ತು ನಮ್ಮ ಅಡ್ವೈಸರ್ಸ್ ಏನಿದ್ದಾರೆ, ಕೋವಿಡ್ ಅಡ್ವೈಸರ್ಸ್ ಎಕ್ಸ್ಪರ್ಟ್ಸ್, ಅವ್ರನ್ನೆಲ್ಲ ಕರೆದು ಮಾತನಾಡಿ ಹೊಸ ಸ್ಟ್ರೈನ್ ಬಂದಿದೆ ಅಂತ ಕೆಲವರೆಲ್ಲ ಹೇಳ್ತಾರೆ ಮತ್ತು ಕೇರಳದಿಂದ ಬಂದಿರುವಂಥದ್ದು ಅಂತ ಕೆಲವರು ಹೇಳ್ತಾರೆ. ಹೀಗೆ ಎಲ್ಲ ವಿಚಾರಗಳನ್ನು ಪ್ರಿಕಾಷನರಿ ಮೆಜರ್ಸ್ ಏನು ತಗೋಬೇಕನ್ನೋ ಸಲುವಾಗಿ ಒಂದು ಸಭೆಯನ್ನು ಇವತ್ತು ಸಾಯಂಕಾಲ ನಾನು ಮಾಡ್ತಾ ಇದ್ದೇನೆ. ಸುದೀರ್ಘವಾದ ಸಭೆಯ ನಂತರ ಏನೆಲ್ಲ ಮೆಜರ್ಸ್ ತಗೋಬೇಕನ್ನೋದನ್ನು ನಾನು ಸಾರ್ವಜನಿಕರಿಗೆ ತಿಳಿಸ್ತೇನೆ. ಮೆಡಿಕಲ್ ಆರೋಗ್ಯ ಇಲಾಖೆ ಕ್ರಮ ತೆಗೆದುಕೊಳ್ಳೋದು ಅಷ್ಟೇ ಅಲ್ಲ, ಸಾರ್ವಜನಿಕವಾಗಿ ಏನು ಪ್ರಿಕಾಷನ್ಸ್ ತಗೋಬೇಕನ್ನುವಂಥದ್ದು ಕೂಡ ಭಾಳ ಮಹತ್ವದಾಗ್ತದೆ. ತಡ ಮಾಡದೇ ಅಂತಹ ಪ್ರಿಕಾಷನರಿ ಮೆಜರ್ ತಗೋಬೇಕು ಅಂತ ತ್ವರ್ತು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋ ಸಲುವಾಗಿ ಈ ಸಭೆಯನ್ನು ಕರೆದಿದೆ. ಸೊ ಈಗ ಸಿಎಂ ಅವರ ನೇತೃತ್ವದಲ್ಲಿ ಈ ಒಂದು ಮಹತ್ವದ ಮೀಟಿಂಗ್ ಆಗುತ್ತೆ. ಎರಡು ಅಲೆಗಳಿಂದ ಕಂಗೆಟ್ಟಿದ್ದಂತಹ ಭಾರತಕ್ಕೆ ಇದೀಗ ಒಮಿಕ್ರಾನ್ ಭೀತಿ ಕೂಡ ಶುರುವಾಗಿರುವಂಥದ್ದು. ಹಾಗಾಗಿ ಶತಾಯಗತಾಯ ಆರಂಭದಲ್ಲೇ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ಅಲರ್ಟ್ ಆಗಿರುವಂತೆ ಸೂಚನೆಯನ್ನು ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಇದೀಗ ರಾಜ್ಯ ಸರ್ಕಾರ ಕೂಡ ಆರಂಭದಲ್ಲೇ ಈ ಒಂದು ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಸಿಎಂ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಸಲಾಗುತ್ತೆ. ಸೊ ಒಮಿಕ್ರಾನ್ ಭೀತಿ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಹೊಸ ಮಾರ್ಗಸೂಚಿಯನ್ನು ಜಾರಿ ಮಾಡಬೇಕು, ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು, ಎಸ್ಪೆಷಲಿ ಏರ್ಪೋರ್ಟ್ನಲ್ಲಿ ವಿದೇಶದಿಂದ ಬರುವಂತಹ ಪ್ರಯಾಣಿಕರಿಗೆ ಯಾವ ರೀತಿಯಾದಂತಹ ಒಂದು ಮಾರ್ಗಸೂಚಿ ಅಪ್ಲೈ ಆಗಬೇಕು, ಇದೆಲ್ಲದರ ಬಗ್ಗೆ ಮಹತ್ವದ ನಿರ್ಧಾರವನ್ನು ಸಿಎಂ ಅವರ ನೇತೃತ್ವದ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್, ಎರಡು ಅಲೆಗಳಿಂದ ಇಡೀ ಭಾರತ ಕಂಗೆಟ್ಟು ಹೋಗಿತ್ತು, ಇದೀಗ ಮತ್ತೆ ಒಮಿಕ್ರಾನ್ ತಳಿಯ ಭೀತಿ ಕೂಡ ಶುರುವಾಗ್ತಾ ಇರುವಂಥದ್ದು, ಹಾಗಾಗಿ ಆರಂಭದಲ್ಲೇ ಇದನ್ನು ಕಟ್ ಹಾಕೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ಅಲರ್ಟ್ ಆಗಿರುವಂತೆ ಸೂಚನೆಯನ್ನು ಕೊಟ್ಟಿದೆ. ಇವತ್ತು ಸಿಎಂ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇರುವಂಥದ್ದು, ಏನೆಲ್ಲ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳೋ ಸಾಧ್ಯತೆ ಇದೆ? ಸೌಮ್ಯಮಳಲಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಹತ್ವದ ಕೋವಿಡ್ ಸಭೆಯನ್ನು ಮಾಡ್ತಿದ್ದಾರೆ. ಈ ಕೋವಿಡ್ ಸಭೆ ಪ್ರಮುಖ ಕಾರಣಗಳಿಗಾಗಿ ಮಾಡ್ತಿರುವಂಥದ್ದು, ಒಂದು ಕಡೆ 9 ರಾಷ್ಟ್ರಗಳಲ್ಲಿ ಈಗಾಗಲೇ ಬಂದಿರತಕ್ಕಂಥ ಒಮಿಕ್ರಾನ್ ರೂಪಾಂತರ ತಳಿ, ಮತ್ತೊಂದು ಕಡೆ ಪಕ್ಕದ ಗಡಿ ರಾಜ್ಯವಾಗಿರ್ತಕ್ಕಂಥ ಕೇರಳದಲ್ಲಿರ್ತಕ್ಕಂಥ ನೂರೋ ವೈರಸ್ನ ಭೀತಿ, ಈ ಎಲ್ಲದರ ನಡುವೆ ಕೂಡ ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಳ ಆಗ್ತಿರ್ತಕ್ಕಂಥದ್ದು, ಕೊರೋನಾ ಪೀಡಿತರ ಸಂಖ್ಯೆ ಕೂಡ ದಿನೇ ದಿನೇ ಹೆಚ್ಚಳ ಆಗ್ತಿರುವಂಥದ್ದು ಮುಖ್ಯಮಂತ್ರಿಗಳ ಆತಂಕಕ್ಕೆ ಕಾರಣ ಆಗಿರುವಂಥದ್ದು.
ಎರಡೂ ಅಲೆಗಳಲ್ಲೂ ಕೂಡ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ವಿಫಲತೆ ಇದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂತು ಹಾಗಾಗಿ ಈಗ ಸರ್ಕಾರ ಮೊಟ್ಟಮೊದಲ ಬಾರಿಗೆ ಎಚ್ಚೆತ್ತುಕೊಂಡಿರುವಂತದ್ದು ಇದೊಂತರ ಎಚ್ಚೆತ್ತುಕೊಂಡಿರತಕ್ಕಂತ ಮೊದಲ ಸಭೆ ಅಂತ ಕರೆಯಲಾಗ್ತಿದೆ ಈ ಸಭೆಯಲ್ಲಿ ಪ್ರಮುಖವಾಗಿ ತಾಂತ್ರಿಕ ಸಲಹಾ ಸಮಿತಿಯ ಮುಖ್ಯಸ್ಥರು ಮತ್ತು ಸದಸ್ಯರು ಇರುವಂತದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳು ವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಹಾಜರಿರುತ್ತಾರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 1 ಕೋಟಿಗೆ ಹೆಚ್ಚು ಜನಸಂಖ್ಯೆಯಿಂದ ಬೆಂಗಳೂರಿನಲ್ಲಿ ಹೆಚ್ಚು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಮತ್ತು ಬೆಂಗಳೂರಿಗಾಗಿ ವಿಶೇಷ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಿಕ್ಕೆ ಮತ್ತು ಪ್ರಮುಖವಾಗಿ ಸಲಹಾ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಏನು ಮಾರ್ಗಸೂಚಿಯನ್ನು ಕೊಡ್ತಾರೆ ಏನು ಸಲಹೆಯನ್ನು ಕೊಡ್ತಾರೆ ಏನು ಅಭಿಪ್ರಾಯವನ್ನು ಕೊಡ್ತಾರೆ ಜೊತೆಗೆ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಯಾವ ಮಾರ್ಗಸೂಚಿಗಳನ್ನು ಹೊರಡಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಸಲಹೆ ಕೊಡ್ತಾರೆ ಆ ಸಲಹೆ ಮೇರೆಗೆ ಎಲ್ಲವೂ ನಿರ್ಧಾರ ಆಗ್ತಿದೆ ಈಗಾಗಲೇ ಒಮಿಕ್ರಾನ್ ವೈರಸ್ನ ಭೀತಿ 9 ದೇಶಗಳಲ್ಲಿ ಕಾಡ್ತಿರುವಂತದ್ದು ಅದರಲ್ಲಿ ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ ಈ 9 ರಾಷ್ಟ್ರಗಳಲ್ಲಿ ಒಮಿಕ್ರಾನ್ ಇರುವಂತದ್ದು ಆ ರಾಷ್ಟ್ರಗಳಿಂದ ಬಂದಂತವರು ನಮ್ಮ ರಾಜ್ಯದಲ್ಲಿ ಇದುವರೆಗೆ 2000 ಜನ ಇರತಕ್ಕಂತದ್ದು ಈಗಾಗಲೇ ಬಿಬಿಎಂಪಿಯ ಅನೇಕ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆಯ ವಿಶೇಷ ಆಯುಕ್ತ ಆಗಿರುವಂತಹ ರಣದೀಪ್ ಅವರು ಕೂಡ ಈ 2000 ಜನರಿಗೂ ಕೂಡ ಸ್ಕ್ರೀನಿಂಗ್ ಮಾಡಿದ್ವಿ ಅಂತ ಹೇಳಿದ್ರೆ ಆದ್ರೆ ಅವ್ರು ಯಾರಿಗೂ ಕೂಡ ಏನು ಕೋವಿಡ್ ಟೆಸ್ಟ್ ಅನ್ನು ಮಾಡಿಲ್ಲ ಅಂತ ಕೂಡ ಹೇಳಲಾಗ್ತದೆ ಹಾಗಾಗಿ ಈ ಆತಂಕ ಕೂಡ ನಮ್ಮಲ್ಲಿ ತಣ್ಣಗೆ ಇರುವಂತದ್ದು ಈ ಎಲ್ಲದ ನಡುವೆ ಕೂಡ ಬೆಂಗಳೂರಿಗೆ ವಿಶೇಷ ಮಾರ್ಗಸೂಚಿ ಹೊರಡಿಸುವ ಬೆನ್ನಲ್ಲೇ ಈಗಾಗಲೇ ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರಿಷೆ ಆರಂಭವಾಗುತ್ತೆ ಇನ್ನು ಮತ್ತೆ ಕ್ರಿಸ್ಮಸ್ ಆರಂಭವಾಗುತ್ತೆ ಹೊಸ ವರ್ಷಾಚರಣೆ ಹಾಗಾಗಿ ಈ ಎಲ್ಲದಕ್ಕೂ ಕೂಡ ಒಂದು ಕಾನೂನನ್ನು ತರಬೇಕಾಗಿದೆ ಮತ್ತೆ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಬೇಕಾಗಿದೆ ಇದೇ ಕಾರಣಕ್ಕಾಗಿ ಇವತ್ತಿನ ಸಭೆ ಮಹತ್ವವನ್ನು ಪಡೆದಿರುವಂಥದ್ದು ಮಾಹಿತಿಗಳ ಪ್ರಕಾರ ಇವತ್ತಿನ ಸಭೆಯಲ್ಲಿ ಬೆಂಗಳೂರಿಗೆ ಮತ್ತೆ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಲಿಕ್ಕೆ ಸಿದ್ಧವಾಗಿದೆ ಆ ಮುಖಾಂತರ ಬಹುಶಃ ನೈಟ್ ಕರ್ಫ್ಯೂ ಮತ್ತೆ ಜಾರಿಯಾಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಸೌಮ್ಯ ಮಳಲಿ ಯಾಕಂತೇಳಿದ್ರೆ ಹೊಸ ವರ್ಷ ಈಗಷ್ಟೇ ಸುಧಾರಿಸ್ಕೊಳ್ತಾ ಇದ್ದಾರೆ ಜನ ಮತ್ತೆ ಸಹಜ ಸ್ಥಿತಿಗೆಲ್ಲವೂ ಮರಳ್ತಾ ಇದೆ ಅನ್ನುವಾಗಲೇ ಮತ್ತೆ ಮೂರನೇ ಭೀತಿಯ ಅಲೆ ಇರುವಂತದ್ದು ಹಾಗಾಗಿ ಸಾರ್ವಜನಿಕ ವಲಯದಲ್ಲಿ ಜನರಿಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೆ ಇರೋ ನಿಟ್ಟಿನಲ್ಲಿ ಎಲ್ಲವನ್ನ ಅಳೆದು ತೂಗಿ ನಿರ್ಧಾರವನ್ನ ಕೈಗೊಳ್ಬೇಕು ಈಗ ಗಡಿಗಳಲ್ಲಿ ಕಟ್ಟೆಚ್ಚರದ ಜೊತೆಗೆ ವಿದೇಶದಿಂದ ಬರುವಂತಹ ಪ್ರಯಾಣಿಕರಿಗೆ ಯಾವ ರೀತಿಯಾಗಿ ಒಂದು ಮಾರ್ಗಸೂಚಿಯನ್ನು ಪ್ರಕಟ ಮಾಡಬೇಕು ಆ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಓಕೆ ಚಿದಾನಂದ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರೆ ಈಗ ಮತ್ತೆ ಮೂರನೇ ಅಲೆಯ ಭೀತಿ ಶುರುವಾಗಿರುವಂಥದ್ದು ಒಮಿಕ್ರಾನ್ ತಳಿಯ ಬಗ್ಗೆ ಈಗ ಕೇಂದ್ರ ಸರ್ಕಾರ ಅಲರ್ಟ್ ಆಗಿರುವಂತೆ ಸೂಚನೆಯನ್ನು ಕೊಟ್ಟಿದೆ ಹಾಗಾಗಿ ಎರಡು ಅಲೆಗಳಿಂದ ಕಂಗೆಟ್ಟಿದಂತಹ ಭಾರತೀಯರಿಗೆ ಈಗ ಮೂರನೇ ಅಲೆಯ ಭೀತಿ ಶುರುವಾಗಿರುವಂಥದ್ದು ಆರಂಭದಲ್ಲೇ ಇದನ್ನು ಕಟ್ಟಿ ಹಾಕ್ತಾ ಇದ್ರೆ ಮತ್ತಷ್ಟು ಸಾವು ನೋವುಗಳು ಮತ್ತಷ್ಟು ಸಮಸ್ಯೆಗಳು ಹೆಚ್ಚಾಗೋ ನಿಟ್ಟಿನಲ್ಲಿ ಈಗ ಆರಂಭದಲ್ಲೇ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಸಿಎಂ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭೆ ಆರಂಭ ಆಗಲಿದೆ ದೇಶಾದ್ಯಂತ ಒಮಿಕ್ರಾನ್ ವೈರಸ್ ಅಲರ್ಟ್ ಹಿನ್ನೆಲೆಯಲ್ಲಿ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ವಿದೇಶದಿಂದ ಬರುವಂತಹ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಡಲಾಗುತ್ತೆ ಏರ್ಪೋರ್ಟ್ನಲ್ಲಿ ಹೆಚ್ಚು ನಿಗಾ ವಹಿಸಲು ಡಿಸಿ ಶ್ರೀನಿವಾಸ್ ಸೂಚನೆಯನ್ನು ಕೊಟ್ಟಿದ್ದಾರೆ ವಿದೇಶದಿಂದ ಬರುವ ಪ್ರತಿ ಪ್ರಯಾಣಿಕರ ಸ್ಕ್ರೀನಿಂಗ್ ಮಾಡಬೇಕು ಅಧಿಕಾರಿಗಳು ಆರೋಗ್ಯಾಧಿಕಾರಿಗಳಿಂದ ಈ ಕುರಿತಂತೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮನುಕುಮಾರ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮನುಕುಮಾರ್ ಒಮಿಕ್ರಾನ್ ವೈರಸ್ನ ಭೀತಿ ಹಿನ್ನೆಲೆಯಲ್ಲಿ ಈಗ ವಿದೇಶದಿಂದ ಬರುವಂತಹ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾ ಇಡಲಾಗ್ತಾ ಇದ್ದು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಏನು ಹೊಸ ಮಾರ್ಗಸೂಚಿಯನ್ನು ಅನುಸರಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಸಿಕ್ಕಿದೆ ಸೌಮ್ಯ ಏನು ದೇಶದಾದ್ಯಂತ ಒಮಿಕ್ರಾನ್ ವೈರಸ್ನ ಅಲರ್ಟ್ ಹಿನ್ನೆಲೆಯಲ್ಲಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ಏನೋ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ತಾ ಇರುವಂತದ್ದು ಖುದ್ದು ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ ಅವರು ಏರ್ಪೋರ್ಟ್ ನ ವಿಸಿಟ್ ಮಾಡಿ ಅಲ್ಲಿ ಮುಂಜಾಗ್ರತೆ ಕ್ರಮಗಳು ಏನೇನು ತಗೊಂಬೇಕು ಅಂತ ಹೇಳಿ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿರುವಂತದ್ದು ದಕ್ಷಿಣ ಆಫ್ರಿಕಾ ಸೇರಿದಂತೆ 10 ವಿದೇಶಿ ದೇಶಗಳಿಂದ ಬರುವಂತ ಪ್ರಯಾಣಿಕರ ಮೇಲೆ ಅಲರ್ಟ್ ನ ಸೂಚನೆ ಮಾಡಿರುವಂತದ್ದು ಅಂದ್ರೆ ಸ್ಕ್ರೀನಿಂಗ್ ಮಾಡ್ಬೇಕಾಗಿರುವಂತದ್ದು ವಿದೇಶದಿಂದ ಬರುವಂತ ಪ್ರಯಾಣಿಕರಿಗೆ ಆರೋಗ್ಯದ ಮೇಲೆ ನಿಗಾ ಇಟ್ಟಿರುವಂತದ್ದು ಈ ರೀತಿ ಏನೋ ದಕ್ಷಿಣ ಆಫ್ರಿಕಾ ಸೇರಿದಂತೆ 10 ದೇಶಗಳ ಪ್ರಯಾಣಿಕರನ್ನ ಏನೋ ಖುದ್ದು ನಿಗಾ ಮಾಡ್ಬೇಕಾಗಿರುವಂತದ್ದು ಈ ಪೈಕಿ ಏನು ಕಳೆದ ರಾತ್ರಿ ಬಂದಿರುವಂತ ವಿದೇಶಗಳಿಂದ ಬಂದಿರುವಂತ 94 ಜನರ ಪೈಕಿ ಕೊರೋನಾ ಸೋಂಕು ಸಹ ಪತ್ತೆ ಇಬ್ಬರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇವರಿಬ್ಬರ ಮೇಲೆ ಹೆಚ್ಚಿನ ನಿಗಾ ವಹಿಸಿರುವಂತದ್ದು ಇವರಿಗೆ ಏನು ಕೊರೋನಾ ಸೋಂಕು ಪತ್ತೆಯಾಗಿದೆಯಾ ಅಥವಾ ಬೇರೆ ಏನೋ ಒಮಿಕ್ರಾನ್ ವೈರಸ್ ಪತ್ತೆ ಆಗಿದೆ ಅಂತ ಇನ್ನು ಟೆಸ್ಟಿಂಗ್ ರಿಪೋರ್ಟ್ ಬರುವಂತದ್ದು ಕಾದು ಕೂತಿರುವಂತದ್ದು ಸೌಮ್ಯ
देश ಎರಡು ಸಾವಿರ ಜನ ಮಂದಿ ವಿದೇಶದಿಂದ ಬಂದಿದ್ದಾರೆ ಇಲ್ಲಿ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಸೊ ಆ ನಿಟ್ಟಿನಲ್ಲೂ ಕೂಡ ಅವರನ್ನ ಗುರುತು ಮಾಡಿ ಅವರಿಂದ ಈಗ ಅವರಲ್ಲಿ ನೆಗೆಟಿವ್ ಇತ್ತ ಇದೆಲ್ಲದರ ಬಗ್ಗೆ ಪರಿಶೀಲನೆ ಆಗ್ತಾ ಇರುವಂಥದ್ದು. ಈಗ ಇವತ್ತು ಸಿಎಂ ಅವರ ನೇತೃತ್ವದಲ್ಲಿ ಮೀಟಿಂಗ್ ಇರೋದ್ರಿಂದ ಆ ಮೀಟಿಂಗ್ ಆದ ಬಳಿಕ ಮತ್ತಷ್ಟು ಮಾರ್ಗಸೂಚಿ ಏನಾದರೂ ಹೆಚ್ಚುವರಿಯಾಗಿ ಕೊಡುವಂತಹ ಸಾಧ್ಯತೆ ಇದೆಯಾ ಹೇಗೆ? ಸೊಮ್ಮೆ ಏನು ದಕ್ಷಿಣ ಆಫ್ರಿಕಾದಿಂದ ಇಲ್ಲಿವರೆಗೆ 584 ಜನ ಪ್ರಯಾಣ ಮಾಡಿರುವಂಥದ್ದು, ಅದರಲ್ಲೂ ಎಸ್ಪೆಷಲಿ ದಕ್ಷಿಣ ಆಫ್ರಿಕಾದಿಂದಲೇ 94 ಜನ ಬಂದಿರುವಂಥದ್ದು. ಇದರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಪ್ರಯಾಣ ಮಾಡಿರುವಂಥವರಲ್ಲಿ ಇಬ್ಬರಲ್ಲಿ ಕನ್ಫರ್ಮ್ ಕೋವಿಡ್ ಪಾಸಿಟಿವ್ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನೋ ಸರ್ಕಾರದ ಮಾರ್ಗಸೂಚಿ ಏನಂದ್ರೆ ಹೊಸದಾಗಿಯನ್ನ ಆ ಮಾರ್ಗಸೂಚಿ ಪ್ರಕಟ ಮಾಡಿದ್ರೆ ಆ ಮಾರ್ಗಸೂಚಿಗಳನ್ನ ಪಾಲನೆ ಮಾಡುವಂಥದ್ದು ಮತ್ತೆ ಈಗಿನ ಮಾರ್ಗಸೂಚಿಗಳ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂತ ಜಿಲ್ಲಾಧಿಕಾರಿ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡುವಂಥದ್ದು. ಸೌಮ್ಯ, ಥ್ಯಾಂಕ್ ಯು ಮನು ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ. ಮೈಸೂರಿನಲ್ಲಿ ಮತ್ತೆ ಕೊರೋನಾ ಕಾಣಿಸಿಕೊಂಡಿದೆ, ಆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಮೈಸೂರಿನಲ್ಲಿ ಮತ್ತೆ ಕೊರೋನಾ ಕಾಣಿಸಿಕೊಂಡಿದೆ. ನರ್ಸಿಂಗ್ ಕಾಲೇಜಿನಲ್ಲಿ 7 ದಿನಗಳಲ್ಲಿ 180 ಕೇಸ್ ಪತ್ತೆಯಾಗಿದೆ. 7 ದಿನದಲ್ಲಿ 180 ವಿದ್ಯಾರ್ಥಿಗಳಿಗೆ ಕೊರೋನಾ ದೃಢಪಟ್ಟಿದೆ. ಎರಡು ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ನವೆಂಬರ್ 16 ಪಾಸಿಟಿವ್ ಕೇಸ್ಗಳು ಹೆಚ್ಚಾಗ್ತಾ ಹೋಗಕ್ಕೆ ಶುರುವಾಯಿತು. ಮೈಸೂರಿನಲ್ಲಿ ಮತ್ತೆ ಇದೀಗ ಕೊರೋನಾ ಆತಂಕ ಶುರುವಾಗಿದೆ. 7 ದಿನದಲ್ಲಿ 180 ವಿದ್ಯಾರ್ಥಿಗಳಲ್ಲಿ ಈಗ ಕೊರೋನಾ ಪಾಸಿಟಿವ್ ಬಂದಿರುವಂಥದ್ದು. ಸೊ 7 ದಿನದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು ಮೈಸೂರಿಗರಲ್ಲಿ ಇದೀಗ ಮತ್ತಷ್ಟು ಆತಂಕವನ್ನು ಹೆಚ್ಚು ಮಾಡಿದೆ. ಎರಡು ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ನವೆಂಬರ್ 16 ಪಾಸಿಟಿವ್ ಸಂಖ್ಯೆ ಹೆಚ್ಚಾಗ್ತಾ ಹೋಗಿರುವಂಥದ್ದು. ಮೈಸೂರಿನಲ್ಲಿ ಇದೀಗ ಮತ್ತೆ ಕೊರೋನಾ ಆತಂಕ ಶುರುವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸುಮಾರು 13 ಪ್ರಕರಣಗಳು ನೋರೋ ವೈರಸ್ ವೈನಡಲ್ಲಿ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಕೇರಳ ಗಡಿ ಭಾಗವಾದಂಥ ಈ ಬಾವಲಿ ಚೆಕ್ಪೋಸ್ಟ್ನಲ್ಲಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೋತಾ ಇದೆ. ಪ್ರಥಮ ಆರೋಗ್ಯ ಕೇಂದ್ರ ದೊಡ್ಡಬೈರನಕುಪ್ಪೆ ಸಿಬ್ಬಂದಿ ವರ್ಗದವರು, ಗ್ರಾಮ ಪಂಚಾಯತಿಯವರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಈ ಬಾವಲಿ ಚೆಕ್ಪೋಸ್ಟ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರು, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, ಸೊ ಈ ಥರ ಎಲ್ಲರಿಗೂ ನಾವು ಈ ನೋರೋ ವೈರಸ್ ಬಗ್ಗೆ ಒಂದು ತರಬೇತಿಯನ್ನು ನೀಡಿದ್ದೀವಿ. ಸೊ ಟ್ರಾವೆಲ್ ಹಿಸ್ಟ್ರಿನೂ ಸಹ ನಾವು ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಕೇರಳ ಗಡಿ ಭಾಗಕ್ಕೆ ಹೊಂದ್ಕೊಂಡಿರೋಂಗೆ ಸುಮಾರು 20-22 ಏನು ಗ್ರಾಮಗಳಿವೆ, ಎಲ್ಲ ಗ್ರಾಮಗಳಲ್ಲೂ ಮನೆ ಸಮೀಕ್ಷೆ ಮಾಡಲಿಕ್ಕೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸೊ ಅವರು ಕಳೆದ 4-5 ದಿವಸದಿಂದ ಮಾಡ್ತಾ ಇದ್ದಾರೆ. ಸೊ ಆ ಥರದ ಯಾವುದೇ ಪ್ರಕರಣಗಳು ಇಲ್ಲಿ ಕಂಡು ಬಂದಿಲ್ಲ. ಸೊ ಒಟ್ಟಾರೆ ಇಲ್ಲಿಂದ ಕೇರಳ ಹೋಗೋದು, ಕೇರಳಿಂದ ಇಲ್ಲಿ ಬರೋಂಥವ್ರನ್ನ ನಾವು ಅವ್ರ ಮೇಲೆ ನಿಗಾ ಇಟ್ಟಿದ್ದೀವಿ. ಸೊ ಎಲ್ಲ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ಈ ನಮ್ಮ ತಾಲೂಕು ಆಡಳಿತ ವತಿಯಿಂದ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದೀವಿ. ಜನರು ಅನೇಸರಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕೊರೋನಾ ಮಹಾಮಾರಿಯಿಂದ ಬಚಾವಾಗಲು ಇರೋ ಏಕೈಕ ಅಸ್ತ್ರ ಲಸಿಕೆ. ನಾವೆಲ್ಲರೂ ಈ ವಿಷಯವನ್ನ ಆದಷ್ಟು ಬೇಗ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಕೊರೋನಾಗೆ ಬಲಿಯಾದವರು ಒಂದಲ್ಲ ಎರಡಲ್ಲ, ಸಾವಿರಾರು ಮಿಲಿಯನ್ ಕುಟುಂಬಗಳು. ಹಾಗಾಗಿ ಲಸಿಕೆ ಮಾತ್ರ ನಮ್ಮೆಲ್ಲರನ್ನ ಈ ಜಾಗತಿಕ ಸಾಂಕ್ರಾಮಿಕ ರೋಗದಿಂದ ರಕ್ಷಿಸಬಲ್ಲದು. ದೇಶದಲ್ಲಿ ಜಗತ್ತಿನ ಅತಿ ದೊಡ್ಡ ಲಸಿಕಾ ಅಭಿಯಾನ ನಡೀತಾ ಇದೆ. ದೇಶದ ಯಾವುದೇ ಮೂಲೆಗೆ ಹೋದರೂ ಆರೋಗ್ಯ ಇಲಾಖೆಯ ತಂಡ ಜನರಿಗೆ ಲಸಿಕೆ ನೀಡುತ್ತಿರೋ ದೃಶ್ಯ ಕಂಡುಬರುತ್ತೆ. ಜಾರ್ಖಂಡ್ನ ದಿಯೋಘರ್ನಲ್ಲೂ ಲಸಿಕೆ ಅಭಿಯಾನ ಜೋರಾಗಿ ನಡೀತಾ ಇದೆ. ಶಿವನ ನಗರಿ ಎಂದೇ ಕರೆಸಿಕೊಳ್ಳೋ ದಿಯೋಘರ್ನ ಡಿಸಿ ನವೆಂಬರ್ 30 ಒಳಗಾಗಿ ಜಿಲ್ಲೆಯ ಶೇಕಡ 100 ಜನರಿಗೆ ಲಸಿಕೆ ಹಾಕುವಂತೆ ಆರೋಗ್ಯ ಇಲಾಖೆಗೆ ಆದೇಶ ನೀಡಿದ್ದಾರೆ. ಈ ಗುರಿಯನ್ನು ಸಾಧಿಸುವಲ್ಲಿ ಆರೋಗ್ಯ ಇಲಾಖೆಯು ಮನಪೂರ್ವಕವಾಗಿ ತೊಡಗಿಸಿಕೊಂಡಿರುವುದು ಸಮಾಧಾನದ ಸಂಗತಿ. ಜಲ್ದಿ ಜಲ್ದಿ ಸಾರೇ ಲೋಕ ವ್ಯಾಕ್ಸಿನ್ ಕೊಲೇ ತಾಕಿ ನಯಾ ವೇವ್ ಜೊ ಆನೆ ಕಾ ಭಯ ಬನಾ ರಹತಾ ಹೈ ಕೋಯಿ ನಯಾ ವೈರಸ್ का वेरुलेंट स्ट्रेन आक्रामक स्ट्रेन पैदा होने की जो भय बनी रहती है वो समाप्त हो जाएगी. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಯ ಪರಿಶ್ರಮದ ಪರಿಣಾಮ ಈಗ ದಿಯೋಘರ್ನಲ್ಲೂ ಕಾಣಿಸ್ತಾ ಇದೆ.
ಯೋಗರ್ನ ಸತ್ಸಂಗ ನಗರ ಪ್ರದೇಶದ ಸತ್ಸಂಗ ಕಾಲೇಜಲ್ಲಿ ಆಯೋಜಿಸಲಾಗಿದ್ದ ಲಸಿಕಾ ಶಿಬಿರಕ್ಕೆ ಅಂಗವಿಕಲರು ಮತ್ತು ವೃದ್ಧರೂ ಕೂಡ ಬರ್ತಾ ಇರುವುದು ಕಂಡುಬಂದಿದೆ. ಆದರೂ ದಿಯೋಘರ್ನಲ್ಲಿ ಇನ್ನೂ ಎರಡನೇ ಡೋಸ್ ಲಸಿಕೆ ತೆಗೆದುಕೊಂಡವರ ಸಂಖ್ಯೆ ಬಹಳ ಕಡಿಮೆ ಇದೆ. ಆದರೆ ದಿಯೋಘರ್ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಯ ತಂಡವು ಕೈ ಜೋಡಿಸಿದ ರೀತಿ ನೋಡಿದರೆ ದಿಯೋಘರ್ ಶೀಘ್ರದಲ್ಲೇ ಕೊರೋನಾ ಲಸಿಕೆಯ ಮೊದಲ ಡೋಸ್ನಲ್ಲಿ ಶೇಕಡಾ 100% ವ್ಯಾಕ್ಸಿನೇಷನ್ ಗುರಿಯನ್ನು ಸಾಧಿಸುವುದರಲ್ಲಿ ಸಂದೇಹವಿಲ್ಲ. बहुत अच्छा लगा कि हमारे घर के पास ही आके टीका मिला है. बहुत अच्छा लग रहा है, हमको सबको लेना चाहिए और ले आके. ಅಂಗವಿಕಲರಿಗೆ ಮನೆಯ ಸಮೀಪವೇ ಲಸಿಕಾ ಶಿಬಿರ ಆಯೋಜಿಸಿರುವುದು ಸಮಾಧಾನದ ಸಂಗತಿ. ಅಶೋಕ್ ಪಂಡಿತ್ ಅವರಂತಹ ಫಲಾನುಭವಿಗಳಿಗೆ ಇದರಿಂದ ಅನುಕೂಲವಾಯಿತು. ಸಂಜೀವನಿಯಂತಹ ಲಸಿಕೆ ಹಾಕಿಸಿಕೊಳ್ಳುವುದರಿಂದ ತಪ್ಪಿಸಿಕೊಂಡು ತಮ್ಮವರೆಲ್ಲರನ್ನೂ ಅಪಾಯದಂಚಿಗೆ ತಳ್ಳುತ್ತಾ ಓಡಾಡ್ತಿರೋ ಜನರು ಇದರಿಂದ ಪಾಠ ಕಲಿಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.